ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಮುನ್ನೋಳ್ಳಿ ಇಲ್ಲೆಲ್ಲ ಕಡೆಗೆ ಪ್ರತಿಭಟನೆಗಳು ಪ್ರಾರಂಭ ಆಗಿದ್ದಾವೆ. ನಮ್ಮ ಹಿಂದುತ್ವದ ವಿಚಾರಕ್ಕೆ ಧಾರ್ಮಿಕ ವಿಚಾರಕ್ಕೆ ಒಂದು ಸಂಪ್ರದಾಯದ ವಿಚಾರಕ್ಕೆ ತಡೆಯುವಂತಹ ನಿರ್ಬಂಧನೆ ಮಾಡುವಂತಹದ್ದು ಅತ್ಯಂತ ನಾಚಿಕೆಯಾದ ಸಂಗತಿ. ಹಿಂದೂ ಸಂಪ್ರದಾಯದ ಸಾರ್ವಜನಿಕ ಗಣಪತಿ ಪ್ರತಿಷ್ಠಾಪನೆ ನಿಷೇಧ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಶ್ರೀರಾಮ ಸೇನೆ ಮುಖ್ಯಸ್ಥರಾದ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ಕಾರ್ಯಕರ್ತರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರಮೋದ್ ಮುತಾಲಿಕ್ ರಾಜ್ಯದ ಬಿಜೆಪಿ ನೇತೃತ್ವದ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿದೆ, ಎಲ್ಲದಕ್ಕೂ ಅವಕಾಶ ನೀಡಲಾಗಿದೆ, ಆದರೆ ಸಾರ್ವಜನಿಕ ಗಣೇಶೋತ್ಸವ ನಿಷೇಧ ಮಾಡಿದ್ದು ಸರಿಯಲ್ಲ ಎಂದು ಆಕ್ರೋಶ ಭರಿತವಾಗಿ ವಾಗ್ದಾಳಿ ನಡೆಸಿದರು. ಇನ್ನು ಜಿಲ್ಲಾಧಿಕಾರಿ ಕಚೇರಿ ಎದುರು ಗಣೇಶನ ಮೂರ್ತಿ ಇಟ್ಟು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ ಶ್ರೀರಾಮ ಸೇನೆ ಕಾರ್ಯಕರ್ತರು ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆಯನ್ನು ಮಾಡೇ ಮಾಡ್ತೀವಿ ಎಂದು ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕೂಡಲೇ ಸರ್ಕಾರ ಸಾರ್ವಜನಿಕ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ನೀಡಬೇಕೆಂದು ಶ್ರೀರಾಮ ಸೇನೆ ಕಾರ್ಯಕರ್ತರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅತ್ಯಂತ ನೋವಿನ ಸಂಗತಿ, ಎಂಥ ವಿಚಿತ್ರವಾದಂತಹದಂದ್ರೆ ಕೇಂದ್ರ ಸರ್ಕಾರದಲ್ಲೂ ಇವತ್ತು ಬಿಜೆಪಿ ಇದೆ, ರಾಜ್ಯ ಸರ್ಕಾರದಲ್ಲೂ ಬಿಜೆಪಿ ಇದೆ. ಸೊ ಬಿಜೆಪಿಯವರು ನಾವು ಹಿಂದೂವಾದಿಗಳು ಅಂತ ಹೇಳ್ಕೊಳ್ಳೋ ಅಂತವರು, ಹಾಗಾದ್ರೆ ಇವತ್ತು ನೀವು ಗಣೇಶೋತ್ಸವವನ್ನ ಸಾರ್ವಜನಿಕ ಗಣೇಶೋತ್ಸವವನ್ನ ಬ್ಯಾನ್ ಮಾಡಿದ್ದು ಇದು ಹಿಂದುತ್ವಕ್ಕೆ ಮಾಡಿದಂತ ಅಪಚಾರ ಅಲ್ವಾ? ಈಗ ಬೊಮ್ಮಾಯಿಯವರೇ ನೀವು ಹೋಗಬೇಕಾಗುತ್ತೆ ಮನೆಗೆ ಅಂತ ನೆನಪಿಟ್ಕೊಳ್ಳಿ. ಈ ರೀತಿಯ ಅವಮಾನ ಅಪಮಾನ ಅಪಚಾರ ಮಾಡಿದರೆ ಧಾರ್ಮಿಕ ವಿಧಿ ವಿಧಾನಗಳಿಗೆ ನೀವು ತೊಂದರೆ ಕೊಟ್ಟರೆ ಆಗುತ್ತೆ. ಸರ್ಕಾರಕ್ಕೆ ಇವತ್ತು ಜನ ಉಗಿತಾ ಇಲ್ಲ. ಇವತ್ತು ಮೂರು ಕಾರ್ಪೊರೇಷನ್ಗಳಲ್ಲಿ ಚುನಾವಣೆ ಘೋಷಣೆ ಮಾಡಿದೆ. ಸೊ ಮೂರು ಕಡೆಗೆ ಹಾಗಾದ್ರೆ ಚುನಾವಣೆ ನಡೆಸಬಹುದು, ಜನ ಸೇರಿಸಬಹುದು. ಇವತ್ತು ಇದಕ್ಕೆ ಹೋದ್ರೆ ಗೊತ್ತಾಗತ್ತೆ ಎಷ್ಟು ಜನ ಸೇರಿದ್ದಾರೆ ನಾಮಿನೇಷನ್ ಮಾಡಕ್ಕೆ ಅಂತ. ಕಾರ್ಪೊರೇಷನ್ ಇದಕ್ಕೆ ಹೋದ್ರೆ ಗೊತ್ತಾಗತ್ತೆ, ಸಾವಿರಾರು ಜನ ಸೇರಿದ್ದಾರೆ ಅಲ್ಲಿ. ಸೊ ಏನಿಲ್ಲ ಅಲ್ಲಿ ಮೊಹರಂ ಮೊಹರಂ ಆದ್ರೆ ಇಲ್ಲಿ ಮಕ್ಕಾ ಮಸೀದಿ ಅಲ್ಲಿ ಅಲ್ಲಿ ಜನಜಂಗುಳು ಎಷ್ಟು ಜನ ಇತ್ತು. ಸೊ ಅವ್ರಿಗೆ ಯಾವುದೇ ನಿರ್ಬಂಧನ ಇಲ್ಲ. ಹೋದ ವರ್ಷ ಇದೇ ರೀತಿ ಮಾಡಿಕೊಂಡು ಹಿಂದೂ ಸಂಪ್ರದಾಯಕ್ಕೆ ಅಪಮಾನ ಮಾಡಿದ್ರು. ಸೊ ಈ ರೀತಿ ಇವತ್ತು ಶಾಲಾ ಕಾಲೇಜ್ ಪ್ರಾರಂಭ ಮಾಡ್ತಾ ಇದ್ರಿ, ಇರುವಂತಹದ್ದನ್ನ ಯಾವ ಹಿನ್ನೆಲೆಯಲ್ಲಿ ಮಕ್ಕಳೆಲ್ಲ ಹೋಗಲ್ಲ ಅಲ್ಲಿ. ಸೊ ಮಕ್ಕಳು ಹೋಗ್ತಾರೆ ಅಲ್ಲಿ, ಎಲ್ಲ ಓಡಾಡ್ತಾರೆ, ಆಟ ಆಡ್ತಾರೆ. ಸೊ ಇದಕ್ಕೆ ಯಾವುದೇ ನಿರ್ಬಂಧನ ಇಲ್ಲ.